ಬ್ರೇಕ್ ನಂತರ ಮತ್ತೆ ವಾರ್ತೆಗಳಿಗೆ ಸ್ವಾಗತ. ನೀವು ಹೊಸ ಬೈಕ್ ತಗೊಳ್ತಿದ್ದೀರಾ, ಧಾರಾಳವಾಗಿ ತಗೊಳ್ಳಿ. ಆದ್ರೆ ಬೈಕ್ ತಗೊಂಡ್ಮೇಲೆ ಸ್ಟೈಲ್ ಹೊಡಿಯೋಕೆ ಅಂತ ಬೈಕ್ ಸೈಲೆನ್ಸರ್ ಮಾಡಿಫೈ ಮಾಡಿದ್ರೆ ಹುಷಾರ್. ಉತ್ತರ ಕನ್ನಡ ಜಿಲ್ಲೆಗೆ ಆ ಪೊಲೀಸರು ಈಗ ಬೈಕ್ ಕರ್ಕಶ ಶಬ್ದಕ್ಕೆ ಬ್ರೇಕ್ ಹಾಕಲು ತೊಡೆ ತಟ್ಟಿ ನಿಂತಿದ್ದಾರೆ. ಜಾಸ್ತಿ ಎಗರಾಡಿದ್ರೆ ಬೈಕ್ ಸೈಲೆನ್ಸರ್ ತೆಗೆದೇ ಬಿಡ್ತಾರೆ. ಈ ಕುರಿತು ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ. ಹೌದು, ಈಗ ರಾಯಲ್ ಎನ್ಫೀಲ್ಡ್ ಅಂದ್ರೆ ಪಡ್ಡೆ ಹುಡುಗರಿಂದ ಹಿಡಿದು ವಯಸ್ಸಾದವರಿಗೂ ಕೂಡ ದೊಡ್ಡ ಟ್ರೆಂಡ್ ಆಗಿ ಬಿಟ್ಟಿದೆ. ಎನ್ಫೀಲ್ಡ್ ಬೈಕ್ ತಗೊಂಡ್ರೆ ಸಮಸ್ಯೆ ಇಲ್ಲ, ಆದ್ರೆ ಬೈಕ್ ಇದೆ ಅಂತ ತೋರಿಸೋಕೆ ನಮ್ಮ ಪಡ್ಡೆ ಹುಡುಗರು ಅದರ ಸೈಲೆನ್ಸರ್ ಪೈಪ್ ತೆಗೆದು ಮಾಡಿಫೈ ಮಾಡಿ ಕರ್ಕಶ ಶಬ್ದ ಹೊರಬರೋ ಹಾಗೆ ಮಾಡ್ತಾರೆ. ಇದರಿಂದ ಪಾಪ ಜನಸಾಮಾನ್ಯರಿಗಂತೂ ಇಲ್ಲದ ಕಿರಿಕಿರಿ. ಇವೆಲ್ಲ ಸಮಸ್ಯೆ ಅರಿತ ಉತ್ತರ ಕನ್ನಡ ಜಿಲ್ಲೆಯ ಕಾಕಿಪಡೆ ಈಗ ರಸ್ತೆಯಲ್ಲಿ ಓಡಾಡುವ ಪಡ್ಡೆ ಹುಡುಗರ ಕರ್ಕಶ ಶಬ್ದದ ಬೈಕ್ಗಳನ್ನು ನಿಲ್ಲಿಸಿ ದಂಡ ವಿಧಿಸುತ್ತಿದ್ದಾರೆ. ಅಷ್ಟಕ್ಕೆ ಈ ವ್ಯವಸ್ಥೆ ಸರಿ ಹೋಗಲ್ಲ ಅಂತ ನಮ್ಮ ಕಾಕಿಪಡೆ ಮತ್ತೊಂದು ಹೆಜ್ಜೆ ಮುಂದಿಟ್ಟು ಕರ್ಕಶ ಶಬ್ದ ಹೊರಹಾಕುವ ಬೈಕ್ಗಳನ್ನು ವಶಕ್ಕೆ ಪಡೆದು ಸೈಲೆನ್ಸರ್ ಪೈಪ್ ಬದಲಾಯಿಸದ ಹೊರತು ಬೈಕ್ ಮಾಲೀಕನಿಗೆ ವಾಪಸ್ ಕೊಡಲ್ವಂತೆ. ಪಟ್ಟಣಗಳಲ್ಲಿ ಹೆಚ್ಚಾಗುತ್ತಿರುವ ಟ್ರಾಫಿಕ್ ಸಮಸ್ಯೆ ಬಗ್ಗೆ ನಮ್ಮ ಪೊಲೀಸ್ ಇಲಾಖೆಯಿಂದ ಇತ್ತೀಚೆಗೆ ಒಂದು ವಿಶೇಷ ಕಾರ್ಯಾಚರಣೆ ನಡೆಸಿ ಬೇರೆ ಬೇರೆ ಟ್ರಾಫಿಕ್ ಸಮಸ್ಯೆಗಳಿಗೆ ಕಡಿವಾಣ ಹಾಕೋಕ್ಕೆ ನಮ್ಮ ಕಡೆಯಿಂದ ವಿವಿಧ ಕಾರ್ಯಾಚರಣೆ ನಡೀತಾ ಇದೆ. ಇದರಲ್ಲಿ ಪ್ರಮುಖವಾಗಿ ಕಾರವಾರ ಶಹರದಲ್ಲಿ ಸುಮಾರು ಬುಲೆಟ್ಸ್ಗಳಿಗೆ ಅವ್ರದ್ದು ಸೈಲೆನ್ಸರ್ ಚೇಂಜ್ ಮಾಡಿ ಕರ್ಕಶ ಧ್ವನಿ ಬರುವ ಸೈಲೆನ್ಸರ್ಗಳು ಹಾಕಿ ಜನರಿಗೆ ಅದರಿಂದ ತೊಂದರೆ ಆಗ್ತಾ ಇತ್ತು. ಈ ವಿಷಯ ನಮ್ಮ ಟ್ರಾಫಿಕ್ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ಬಂದ ಮೇಲೆ ಅವರು ಈಗ ಹೋದ ವಾರ ಅದರ ಬಗ್ಗೆ ವಿಶೇಷ ಕಾರ್ಯಾಚರಣೆ ಮಾಡಿ ಸುಮಾರು 38 ಬುಲೆಟ್ಗಳ. ಇನ್ನು ಕಾಕಿಪಡೆಯ ಖದರ್ಗೆ ಸಾಮಾನ್ಯ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇಷ್ಟು ದಿನ ಬೈಕ್ಗಳ ಕರ್ಕಶ ಶಬ್ದ ಹಾಗೂ ಪಡ್ಡೆ ಹುಡುಗರು ಉದ್ದೇಶಪೂರ್ವಕವಾಗಿ ಮಾಡೋ ಬೈಕ್ ರೇಸ್ ಶಬ್ದದಿಂದ ಬೇಸತ್ತಿದ್ದ ಜನ ಕೊಂಚ ನಿಟ್ಟುಸಿರು ಬಿಡುವಂತಾಗಿದೆ. ನಗರದಲ್ಲಿ ಇತ್ತೀಚೆಗೆ ಜನಸಾಮಾನ್ಯರು ಬೈಕ್ ಓಡಿಸೋ ಪಡ್ಡೆ ಹುಡುಗರಿಗೂ ಹಾಗೂ ಕ್ರಮ ಕೈಗೊಳ್ಳದ ಪೊಲೀಸರಿಗೂ ಹಿಡಿ ಶಾಪ ಹಾಕ್ತಿದ್ರು. ಆದ್ರೆ ಈ ಸಮಸ್ಯೆ ಅರಿತ ಪೊಲೀಸರು ಕಾನೂನು ಕ್ರಮಕ್ಕೆ ಮುಂದಾಗಿದ್ದಾರೆ. ಈಗ ಪೊಲೀಸ್ ಕಂಡ್ರೆ ಸಾಕು, ಪಡ್ಡೆ ಹುಡುಗರು ದೂರದಿಂದಾನೇ ಮಾರ್ಗ ಬದಲಾಯಿಸ್ತಾರೆ. ಈ ಮೊದಲು ಗೋವಾ ರಾಜ್ಯದಲ್ಲೇ ಕಾಣ್ತಾ ಇತ್ತು, ಅಂದ್ರೆ ಕರ್ಕಶವಾದ ಸದ್ದಿ ನನಗೆ ವಾಹನ ಓಡಿಸುವುದು, ಬುಲೆಟ್ ಓಡಿಸುವುದು ಅಂತದ್ದು. ಈಗ ಇತ್ತೀಚೆಗೆ ಕಾರವಾರದಲ್ಲಿ ಅದು ಬೆಳೆದು ಬಿಟ್ಟಿದೆ. ಇದು ಒಂದು ಸಣ್ಣ ಸಮಸ್ಯೆ ಅಲ್ಲ, ಅದು ಯುವಜನರಿಗೆ ಅನಿಸದೆ ಇದೊಂದು ಫ್ಯಾಷನ್ ಅಂತ. ಫ್ಯಾಷನ್ ಅಲ್ಲ, ಇದು ರೋಗವಾಗಿ ಮಾರ್ಪಟ್ಟಿದೆ ಇಲ್ಲಿ. ಇದರಿಂದ ಅನೇಕ ವೃದ್ಧರು ಮತ್ತು ಅನಾರೋಗ್ಯಸ್ಥರು ಬಹಳ ಕಿರುಕುಳ ಅನುಭವಿಸ್ತಾ ಇದ್ದಾರೆ. ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂದು ಎಲ್ಲ ಸಾರ್ವಜನಿಕರು ಮೊದಲಿಂದ ಬೇಡಿಕೊಳ್ತಾ ಇದ್ರು. ಈಗ ಸದ್ಯ ಇತ್ತೀಚೆಗೆ ಪೊಲೀಸರು ಮತ್ತು ಆರ್ಟಿಒ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತಾ ಇದ್ದಾರೆ, ಅನೇಕರಿಗೆ ದಂಡ ವಿಧಿಸ್ತಾ ಇದ್ದಾರೆ. ಒಟ್ಟಾರೆ ಕರ್ಕಶ ಶಬ್ದ ಹೊರಹಾಕುವ ಬೈಕ್ಗಳ ವಿರುದ್ಧ ಸೆಟೆದು ನಿಂತಿರುವ ಪೊಲೀಸ್ ಪಡೆ ಕಾರ್ಯಾಚರಣೆ ನಿರಂತರವಾಗಿರಬೇಕು. ಕೇವಲ ಹೆದರಿಸಿ ಬೆದರಿಸಿ ಅವರನ್ನ ಬಿಟ್ಟರೆ ಮತ್ತೆ ಕಾನೂನು ನಿಯಮ ಉಲ್ಲಂಘನೆಯಾಗೋದ್ರಲ್ಲಿ ಎರಡು ಮಾತಿಲ್ಲ. ಇನ್ನೇನು 2-3 ತಿಂಗಳಲ್ಲಿ ಮುಂಬರುವ ಲೋಕಸಭಾ ಚುನಾವಣೆಗೆ ದಿಕ್ಸೂಚಿ ಎಂದೇ ಬಿಂಬಿತವಾಗಿರುವ 4 ರಾಜ್ಯಗಳ ವಿಧಾನಸಭಾ ಚುನಾವಣೆ ಎದುರಾಗಲಿದೆ. ಜೊತೆಗೆ ತೆಲಂಗಾಣದಲ್ಲಿ ಅಸೆಂಬ್ಲಿ ವಿಸರ್ಜನೆಯಾಗಿ ಅಲ್ಲಿ ನೀತಿ ಸಂಹಿತೆ ಜಾರಿಯಾಗಿದೆ. ವಿವಿಧ ಮಾಧ್ಯಮಗಳ ಸಹಯೋಗದೊಂದಿಗೆ ಈಗ ಸಾರ್ವತ್ರಿಕ ಚುನಾವಣೆ ನಡೆದರೆ ಜನಾಭಿಪ್ರಾಯ ಯಾರ ಪರವಾಗಿದೆ ಎನ್ನುವ ಸಮೀಕ್ಷೆಗಳು ಹೊರಬೀಳ್ತಿವೆ. ರೂಪಾಯಿ ಮೌಲ್ಯ ಕುಸಿಯುತ್ತಿರುವ ಈ ಹೊತ್ತಿನಲ್ಲಿ ಮೋದಿ ವಿರುದ್ಧ ಅಪಸ್ವರ ಹೆಚ್ಚಾಗ್ತಿದೆ. ಹಾಗಂತ ಇದರ ಲಾಭ ಕಾಂಗ್ರೆಸ್ ಖಂಡಿತ ಪಡಿತಾ ಇಲ್ಲ. ಬದಲಿಗೆ ಪ್ರಾದೇಶಿಕ ಪಕ್ಷಗಳು ನಿರ್ಣಾಯಕ ಸ್ಥಾನದಲ್ಲಿ ನಿಲ್ಲುವ ಸಾಧ್ಯತೆ ಇದೆ ಎನ್ನುವ ಮಾತು ಸಮೀಕ್ಷೆಯಲ್ಲಿ ವ್ಯಕ್ತವಾಗ್ತಿದೆ. ಪ್ರಧಾನಿ ಹುದ್ದೆಗೆ ಯಾರು ಸೂಕ್ತ ಎನ್ನುವುದಕ್ಕೆ ಮೋದಿಯೇ ಸದ್ಯಕ್ಕೆ ಮೇಲುಗೈ ಸಾಧಿಸುತ್ತಿದ್ದಾರೆಯೇ ಹೊರತು ರಾಹುಲ್ ಆಗಲಿ ಇನ್ನೊಬ್ಬರಾಗಲಿ ಪೈಪೋಟಿಯೇ ಇಲ್ಲ. ಅಧಿಕೃತವಾಗಿ ಹಾಲಿ ಲೋಕಸಭೆ ವಿಸರ್ಜನೆಗೊಳ್ಳಲು ಇನ್ನು 7-8 ತಿಂಗಳು ಇರುವಾಗ ಈಗ ಬರುವ ಸಮೀಕ್ಷೆ ಮುಂಬರುವ ಚುನಾವಣೆಯ ಫಲಿತಾಂಶದ ಹತ್ತಿರಕ್ಕೆ ಬರುತ್ತದೋ ಇಲ್ಲವೋ ಎನ್ನುವುದನ್ನು ಸಮಯವೇ ನಿರ್ಧರಿಸಬೇಕು. ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರಕ್ಕೆ 4 ವರ್ಷವಾದ ಹಿನ್ನೆಲೆಯಲ್ಲಿ ದೇಶದಲ್ಲಿ ಮತದಾರರ ಒಲವು ಯಾವ ಪಕ್ಷದ ಕಡೆಗಿದೆ ಎಂಬುದನ್ನು ಎಬಿಪಿ ನ್ಯೂಸ್ ಹಾಗೂ ಸಿಎಸ್ಡಿಎಸ್ ಸಂಸ್ಥೆ ಸಮೀಕ್ಷೆ ನಡೆಸಿ ಫಲಿತಾಂಶ ಹೊರಹಾಕಿದೆ. ಇದರಂತೆ ರಾಜಸ್ಥಾನದಲ್ಲಿ ಆಡಳಿತ ವಿರೋಧಿ ಅಲೆ ಇದ್ದು ಮತದಾರರು ಕಾಂಗ್ರೆಸ್ನತ್ತ ಒಲವು ತೋರಿದ್ದಾರೆ.
ಮೂಡ್ ಆಫ್ ದ ನೇಷನ್ ಸಮೀಕ್ಷೆಯಂತೆ ಕಾಂಗ್ರೆಸ್ಗೆ ಶೇಕಡ 44% ಮತಗಳು ಸಿಗಲಿದ್ದು ಭಾರತೀಯ ಜನತಾ ಪಕ್ಷಕ್ಕೆ ಶೇಕಡ 39% ಮತಗಳು ಮಾತ್ರ ಲಭಿಸಲಿವೆ. ಈ ಸಂದರ್ಭದಲ್ಲಿ 800 ಸ್ಥಾನಗಳುಳ್ಳ ರಾಜಸ್ಥಾನದ ಅಸೆಂಬ್ಲಿಗೆ ಚುನಾವಣೆ ನಡೆದ್ರೆ ಕಾಂಗ್ರೆಸ್ ಜಯಭೇರಿ ಬಾರಿಸಲಿದೆ. ಈ ಕ್ಷಣ ಬಿಹಾರದಲ್ಲಿ ಚುನಾವಣೆ ನಡೆದ್ರೆ ನಿತೀಶ್ ಕುಮಾರ್ ನೇತೃತ್ವದ ಜೆಡಿಯು ಮತ್ತು ಬಿಜೆಪಿ ಮೈತ್ರಿಕೂಟ ಅದ್ಭುತ ಸಾಧನೆ ತೋರಲಿದೆ ಎಂದು ಎಬಿಪಿ ನ್ಯೂಸ್ ಮತ್ತು ಸಿಎಸ್ಡಿಎಸ್ ಜಂಟಿಯಾಗಿ ನಡೆಸಿರುವ ಸಮೀಕ್ಷೆ ಹೇಳಿದೆ. ಎನ್ಡಿಎ ಸರ್ಕಾರವನ್ನ ಬೆಂಬಲಿಸುತ್ತಿರುವ ಜೆಡಿಯು ನಾಯಕ ನಿತೀಶ್ ಕುಮಾರ್ ನೇತೃತ್ವದಲ್ಲಿ ಜೆಡಿಯು ಬಿಜೆಪಿ ಕಳೆದ ಚುನಾವಣೆಗಿಂತ ಉತ್ತಮ ಸಾಧನೆ ತೋರಲಿದ್ದು ಶೇಕಡ 60% ಮತಗಳನ್ನ ತನ್ನ ಬುಟ್ಟಿಗೆ ಹಾಕಿಕೊಳ್ಳಲಿದೆ. ಇದು ಕೂಡ ಮೇ ತಿಂಗಳಲ್ಲಿ ನಡೆದ ಸಮೀಕ್ಷೆ. ಎಬಿಪಿಯ ಮೂಡ್ ಆಫ್ ದ ನೇಷನ್ ಸಮೀಕ್ಷೆ 2018 ಮೇ ತಿಂಗಳಲ್ಲಿ ನಡೆಸಲಾದ ಸಮೀಕ್ಷೆ ಪ್ರಕಾರ ಈ ಸಮಯಕ್ಕೆ ಲೋಕಸಭೆ ಚುನಾವಣೆ ನಡೆದ್ರೆ ಪೂರ್ವ ಭಾರತದಲ್ಲಿ ಎನ್ಡಿಎ ಜಯಭೇರಿ ಬಾರಿಸಲಿದ್ದು ಕಳೆದ ಚುನಾವಣೆಗಿಂತ ಉತ್ತಮ ಫಲಿತಾಂಶ ತರಲಿದೆ. ಸೀಟುಗಳ ಲೆಕ್ಕದಲ್ಲಿ 142 ಸ್ಥಾನಗಳ ಪೈಕಿ ಎನ್ಡಿಎಗೆ 86-94 ಸ್ಥಾನ, ಯುಪಿಎಗೆ 22-26 ಹಾಗೂ ಇತರೆ 26-30 ಸ್ಥಾನಗಳು ಸಿಗುವ ನಿರೀಕ್ಷೆ ಇದೆ. 2014 ಲೋಕಸಭೆ ಚುನಾವಣೆಯಲ್ಲಿ ಎನ್ಡಿಎಗೆ 58, ಯುಪಿಎಗೆ 21 ಹಾಗೂ ಇತರರಿಗೆ 63 ಸ್ಥಾನಗಳು ಸಿಕ್ಕಿದ್ವು. ಬಿಜೆಪಿ ಸರ್ಕಾರವಿರುವ ಮಹಾರಾಷ್ಟ್ರದಲ್ಲಿ ಹಲವಾರು ಭಿನ್ನಾಭಿಪ್ರಾಯಗಳಿದ್ರೂ ಭಾರತೀಯ ಜನತಾ ಪಕ್ಷ ಮತ್ತು ಶಿವಸೇನೆ ಮೈತ್ರಿಕೂಟ ಈಗಲೂ ಮುನ್ನುಗ್ಗಲಿದೆ. ಆದರೆ ತನ್ನ ಮತಸಂಖ್ಯೆಯನ್ನ ಗಣನೀಯವಾಗಿ ಏರಿಸಿಕೊಂಡಿರುವ ಕಾಂಗ್ರೆಸ್ ನೇತೃತ್ವದ ಯುಪಿಎ ಭಾರಿ ಟಕ್ಕರ್ ನೀಡಲಿದೆ. 2014 ನಡೆದಿದ್ದ ಚುನಾವಣೆಯಲ್ಲಿ ಎನ್ಡಿಎ ಮಹಾರಾಷ್ಟ್ರದಲ್ಲಿ ಶೇಕಡ 51% ಮತ ಗಳಿಸಿದ್ರೆ ಇದೀಗ ಅದರ ಮತಗಳಿಕೆ ಶೇಕಡ 3% ಕಡಿಮೆಯಾಗಲಿದೆ. ಆದರೆ ಕಳೆದ ಬಾರಿ ಶೇಕಡ 35% ಮಾತ್ರ ಮತ ಪಡೆದಿದ್ದ ಯುಪಿಎ ಈ ಬಾರಿ ಶೇಕಡ 40% ಮತ ಪಡೆದು ಬಿಜೆಪಿ ಮತ್ತು ಶಿವಸೇನೆಗೆ ಬೆವರಿಳಿಸಲಿದೆ. ಎಬಿಪಿಯ ಮೂಡ್ ಆಫ್ ದ ನೇಷನ್ ಸಮೀಕ್ಷೆ ಪ್ರಕಾರ ಈ ಸಮಯಕ್ಕೆ ಲೋಕಸಭೆ ಚುನಾವಣೆ ನಡೆದ್ರೆ ಉತ್ತರ ಭಾರತದಲ್ಲಿ ಎನ್ಡಿಎ ಜಯಭೇರಿ ಬಾರಿಸಲಿದ್ದು ಕಳೆದ ಚುನಾವಣೆಗಿಂತ ಸ್ವಲ್ಪ ಮಟ್ಟಿನ ಪ್ರಗತಿ ಸಾಧಿಸಲಿದೆ. 543 ಲೋಕಸಭಾ ಸ್ಥಾನಗಳ ಪೈಕಿ ಉತ್ತರ ಭಾರತದಲ್ಲಿರುವ 151 ಲೋಕಸಭಾ ಸ್ಥಾನಗಳಿದ್ದು ಬಿಜೆಪಿ ನೇತೃತ್ವದ ನ್ಯಾಷನಲ್ ಡೆಮೊಕ್ರಟಿಕ್ ಅಲಯನ್ಸ್ಗೆ 86-94 ಸ್ಥಾನಗಳು ಸಿಕ್ಕರೆ ಯುಪಿಎಗೆ 23-27 ಹಾಗೂ ಇತರೆ 33-39 ಸ್ಥಾನಗಳು ಸಿಗಲಿವೆ. ಎಬಿಪಿಯ ಮೂಡ್ ಆಫ್ ದ ನೇಷನ್ ಸಮೀಕ್ಷೆ ಪ್ರಕಾರ ಈ ಸಮಯಕ್ಕೆ ಲೋಕಸಭಾ ಚುನಾವಣೆ ನಡೆದರೆ ದಕ್ಷಿಣ ಭಾರತದಲ್ಲಿ ಎನ್ಡಿಎ ವಿರುದ್ಧ ಯುಪಿಎ ಜಯಭೇರಿ ಬಾರಿಸಲಿದ್ದು ಕಳೆದ ಚುನಾವಣೆಗಿಂತ ಸ್ವಲ್ಪ ಮಟ್ಟಿನ ಪ್ರಗತಿ ಸಾಧಿಸಲಿದೆ. ಭಕ್ತಾದಿಗಳು ಭೂಮಿ ಮತ್ತು ಮಣ್ಣಿನೊಂದಿಗೆ ಹೊಂದಿದ ಸಂಬಂಧವನ್ನ ಇನ್ನಷ್ಟು ಬಲಿಷ್ಠಗೊಳಿಸಬೇಕೆಂಬ ಉದ್ದೇಶದಿಂದ ಈ ಬಾರಿ ವಿಶೇಷವಾಗಿ ಕೆಸರಿನಲ್ಲಿ ಓಡುವ ಸ್ಪರ್ಧೆಯನ್ನ ಸಂಘಟಿಸಿದ್ದೇವೆ ಎಂದು ಶಿರಸಿ ಮಾರಿಕಾಂಬಾ ದೇವಸ್ಥಾನದ ಧರ್ಮದರ್ಶಿ ಮಂಡಳಿ ಅಧ್ಯಕ್ಷ ವೆಂಕಟೇಶ್ ನಾಯ್ಕ ಹೇಳಿದರು. ಶಿರಸಿಯ ಮಾರಿಕಾಂಬಾ ದೇವಸ್ಥಾನದ ಆಡಳಿತ ಮಂಡಳಿ ವತಿಯಿಂದ ಶುಕ್ರವಾರ ಮಾರಿಕಾಂಬಾ ದೇವಸ್ಥಾನದ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಾನಪದ ಹಾಗೂ ಕೃಷಿ ಪರಂಪರೆಯನ್ನ ಹೊಂದಿರುವ ಮಾರಿಕಾಂಬಾ ದೇವಸ್ಥಾನದಲ್ಲಿ ನವರಾತ್ರಿ ಉತ್ಸವದ ಪ್ರಯುಕ್ತ ಈ ವರ್ಷ ವೈವಿಧ್ಯಮಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು 60 ಮೇಲ್ಪಟ್ಟ ಹಿರಿಯ ಪುರುಷ ಹಾಗೂ ಮಹಿಳೆಯರಿಗೂ ಸ್ಪರ್ಧೆಯಲ್ಲಿ ಭಾಗವಹಿಸಲು ಅವಕಾಶ ಕಲ್ಪಿಸಿಕೊಡಲಾಗಿದೆ. ಅಲ್ಲದೆ ಪುರುಷರಿಗೆ ಎತ್ತರ ಜಿಗಿತ, ಉದ್ದ ಜಿಗಿತ, ಗುಂಡು ಎಸೆತ, ನಡಿಗೆ ಹಾಗೆ ಮಹಿಳೆಯರಿಗೆ 50 ಓಟ, ಉದ್ದ ಜಿಗಿತ, ಕ್ರಿಕೆಟ್, ಬಾಲ್ ಎಸೆತ, 400 ನಡಿಗೆ ಸ್ಪರ್ಧೆಯನ್ನ ಏರ್ಪಡಿಸಲಾಗಿದೆ. ಅದರಲ್ಲೂ ಭಕ್ತಾದಿಗಳು ಭೂಮಿ ಮತ್ತು ಮಣ್ಣಿನೊಂದಿಗೆ ಹೊಂದಿದ ಸಂಬಂಧವನ್ನ ಇನ್ನಷ್ಟು ಬಲಿಷ್ಠಗೊಳಿಸಬೇಕೆಂಬ ಉದ್ದೇಶದಿಂದ ಈ ಬಾರಿ ವಿಶೇಷವಾಗಿ ಕೆಸರಿನಲ್ಲಿ ಓಡುವ ಸ್ಪರ್ಧೆಯನ್ನ ಸಂಘಟಿಸಿದ್ದೇವೆ. ಈ ಸ್ಪರ್ಧೆ 7 ಆರಂಭವಾಗಿ 27 ನಡೆಯಲಿದ್ದು 7-8 ಪುರುಷ ಹಾಗೂ ಮಹಿಳೆಯರಿಗೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ಖೋಖೋ, ವಾಲಿಬಾಲ್, ಹಗ್ಗ ಜಗ್ಗಾಟ ಸೇರಿದಂತೆ ವಿವಿಧ ಸ್ಪರ್ಧೆ 14 ಇಲ್ಲಿನ ರಾಮನ್ ಬೈಲ್ ಕ್ರಾಸ್ ಸಮೀಪದಲ್ಲಿರುವ ಗದ್ದೆಯಲ್ಲಿ ನಡೆಯಲಿದೆ.
ಹಾಗೆಯೇ ನವರಾತ್ರಿ ಪ್ರಯುಕ್ತ ಅಕ್ಟೋಬರ್ 10ರಂದು ಫಲಪುಷ್ಪ ಪ್ರದರ್ಶನ, ಹಿಂದೂಸ್ತಾನಿ ಗಾಯನ, ಹಿಂದೂಸ್ತಾನಿ ಶಾಸ್ತ್ರೀಯ ವಾದನ, ಭಕ್ತಿಗೀತೆ ಸ್ಪರ್ಧೆ, 11ಕ್ಕೆ ಕೈಕೆಲಸ ಪ್ರದರ್ಶನ, ಜಾನಪದ ಹಾಡುಗಳ ಮತ್ತು ಹಳ್ಳಿ ಹಾಡುಗಳ ಸ್ಪರ್ಧೆ ಹಾಗೂ 12ರಂದು ಭಗವದ್ಗೀತೆ ಶ್ಲೋಕ ಕಂಠಪಾಠ, ಭಾವಗೀತೆ ಸ್ಪರ್ಧೆ, 13ಕ್ಕೆ ಆರತಿ ತಾಟು, ಧ್ಯಾನ ಮಾಲಿಕೆ, ಜಾನಪದ ಗುಂಪು ನೃತ್ಯ ಸ್ಪರ್ಧೆಗಳು, ಹಾಗೆಯೇ 14ರಂದು ಚದುರಂಗ ಸ್ಪರ್ಧೆ, ಶಾಸ್ತ್ರೀಯ ನೃತ್ಯ ಮತ್ತು 15ಕ್ಕೆ ಸಮೂಹ ದೇಶಭಕ್ತಿಗೀತೆ, ಪ್ರಬಂಧ ಹಾಗೂ ಅಂಗನವಾಡಿ ನೃತ್ಯ ಸ್ಪರ್ಧೆ, 16ಕ್ಕೆ ರಂಗವಲ್ಲಿ ಸಾಮಾನ್ಯ ಜ್ಞಾನ ಪರೀಕ್ಷೆ, ಹಾಗೆ 17ರಂದು ಚಿತ್ರಕಲೆ, ಚಿಕ್ಕ ಮಕ್ಕಳ ಫ್ಯಾನ್ಸಿ ಡ್ರೆಸ್ ಸ್ಪರ್ಧೆ, 18ಕ್ಕೆ ವಿಜಯದಶಮಿ ಉತ್ಸವ ನೆರವೇರುವುದು, ಹಾಗೆಯೇ 27ಕ್ಕೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಅದರಲ್ಲೂ ಭಕ್ತಾದಿಗಳಿಗೆ ವಿಶೇಷವಾಗಿ ನವರಾತ್ರಿ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಪುಷ್ಪಾಲಂಕಾರ ಸೇವೆ ಸಲ್ಲಿಸಲು ಅವಕಾಶ ಕಲ್ಪಿಸಿಕೊಡಲಾಗಿದ್ದು, ಆಸಕ್ತ ಭಕ್ತಾದಿಗಳು ಮುಂಚಿತವಾಗಿಯೇ ದೇಣಿಗೆ ಅಥವಾ ಹೂವನ್ನ ಪೂರೈಸಬೇಕು ಎಂದು ತಿಳಿಸಿದರು. ಇದೇ ವೇಳೆ ಉಪಸ್ಥಿತರಿದ್ದ ಮಾರಿಕಾಂಬಾ ದೇವಸ್ಥಾನ ಧರ್ಮದರ್ಶಿ ಮಂಡಳಿಯ ಉಪಾಧ್ಯಕ್ಷ ಮನೋಹರ್ ಮಲ್ಮನೆ ಹಾಗೂ ಸದಸ್ಯರುಗಳು ನವರಾತ್ರಿ ಉತ್ಸವದ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿದರು. ರಾಜ್ಯ ಸರ್ಕಾರ ಪರಿಸರ ಸ್ನೇಹಿಯಾಗಲು ಮುಂದಾಗಿದೆ. ವಿಧಾನಸೌಧ ಸೇರಿದಂತೆ ಸರ್ಕಾರದ ಎಲ್ಲ ಕಚೇರಿಗಳಲ್ಲೂ ಪ್ಲಾಸ್ಟಿಕ್ ಬಾಟಲ್ ಮತ್ತು ಪ್ಲಾಸ್ಟಿಕ್ ಕಪ್ ಬಳಸದಂತೆ ಕಟ್ಟುನಿಟ್ಟಿನ ಆದೇಶ ಹೊರಡಿಸಲಾಗಿದೆ. ಪ್ಲಾಸ್ಟಿಕ್ ಬಳಕೆ ತಗ್ಗಿಸುವಂತೆ ಇತ್ತೀಚೆಗೆ ರಾಜ್ಯ ಮುಖ್ಯ ಕಾರ್ಯದರ್ಶಿ ಆದೇಶ ಹೊರಡಿಸಿದ್ರು. ಸಭೆಗಳಲ್ಲಿ ಪ್ಲಾಸ್ಟಿಕ್ ಬಾಟಲ್ ನೀರು ಬಳಸದಂತೆ ಸೂಚಿಸಿದ್ದೇವೆ, ಪ್ಲಾಸ್ಟಿಕ್ ಬದಲು ಸ್ಟೀಲ್ ಜಗ್ಗಗಳಲ್ಲಿ ನೀರು ಬಳಸುವಂತೆ ತಿಳಿಸಿದೆ. ಮುಖ್ಯಮಂತ್ರಿ ಅಥವಾ ಇತರೆ ಯಾವುದೇ ಸರ್ಕಾರದ ಪ್ರತಿನಿಧಿಗಳ ಕಾರ್ಯಕ್ರಮದಲ್ಲಿ ಪ್ಲಾಸ್ಟಿಕ್ ಬಾಟಲ್ ಬದಲು ಟಂಬ್ಲರ್ಗಳಲ್ಲಿ ನೀರು ನೀಡುವಂತೆ ತಿಳಿಸಲಾಗಿದೆ ಎಂದು ಮುಖ್ಯ ಕಾರ್ಯದರ್ಶಿ ಎಂ ವಿಜಯಭಾಸ್ಕರ್ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಪ್ರತಿದಿನ 500 ಬಾಟಲ್ ಬಳಸಲಾಗುತ್ತಿದೆ, ಈಗಲೂ ಪ್ಲಾಸ್ಟಿಕ್ ಬಾಟಲ್ ಬಳಕೆಯಾಗುತ್ತಿದೆ ಎಂದು ಹೌಸ್ ಕೀಪಿಂಗ್ ಸಿಬ್ಬಂದಿ ತಿಳಿಸಿದ್ದಾರೆ. ಕೆಲವು ಅಧಿಕಾರಿಗಳು ವೈಯಕ್ತಿಕ ಬಳಕೆಗೆ ಉಪಯೋಗಿಸಿಕೊಳ್ಳುತ್ತಿದ್ದಾರೆ, ಜೊತೆಗೆ 100 ಪೇಪರ್ ಕಪ್ಸ್ ಕೂಡ ಬಳಕೆಯಾಗುತ್ತಿದೆ ಎಂದು ತಿಳಿಸಿವೆ. ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಕೂಡ ಇದೇ ರೀತಿಯ ಆದೇಶ ಹೊರಡಿಸಿದೆ. ಗ್ರಾಮ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಸಭೆಗಳಲ್ಲಿ 20 ಲೀಟರ್ ವಾಟರ್ ಕ್ಯಾನ್ ಜೊತೆಗೆ ನೀರನ್ನ ಸ್ಟೀಲ್ ಟಂಬ್ಲರ್ಗಳಲ್ಲಿ ನೀಡಬೇಕು ಎಂದು ತಿಳಿಸಿದೆ. ಕೌನ್ಸಿಲರ್ಗಳಿಗೆ ಹಾಗೂ ಅಧಿಕಾರಿಗಳಿಗೆ ನೀರನ್ನ ನಾವು ಪೇಪರ್ ಗ್ಲಾಸ್ಗಳಲ್ಲಿ ನೀಡುತ್ತಿದ್ದೇವೆ ಎಂದು ಮೇಯರ್ ಗಂಗಾಂಬಿಕೆ ಮಲ್ಲಿಕಾರ್ಜುನ್ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಭವಿಷ್ಯದಲ್ಲಿ ಪ್ಲಾಸ್ಟಿಕ್ ಬಾಟಲ್ ಬಳಸದಂತೆ ನಿರ್ಧರಿಸಿರುವುದಾಗಿ ಮಂಗಳೂರು ಸ್ಥಳೀಯ ಸಂಸ್ಥೆ ನಿರ್ಧರಿಸಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 1 ಹಿಂದೆ ಈ ಪ್ರಯೋಗ ಮಾಡಲಾಗಿದೆ. ಅವರು ತಿಂಗಳಿಗೆ ಸುಮಾರು 1,000 ಬಾಟಲ್ ಬಳಸುತ್ತಾರೆ. ಮಂಗಳೂರು ಸಿಟಿ ಕಾರ್ಪೊರೇಷನ್ ಕುಡಿಯುವ ನೀರಿಗಾಗಿ ಸ್ಟೀಲ್ ಜಗ್ ಮತ್ತು ಟಂಬ್ಲರ್ಗಳನ್ನು ಖರೀದಿಸಿದೆ. ಇನ್ನಷ್ಟು ಸುದ್ದಿಗಳನ್ನು ನೋಡೋಣ ಸ್ಮಾಲ್ ಬ್ರೇಕ್ ನಂತರ.